ಇಲ್ಲ, ಅದೇ ಮಾಜಿ ಮುಖ್ಯಮಂತ್ರಿಯಿಂದ ಕುಮಾರಸ್ವಾಮಿ ಅವರು ಅಸೌಖ್ಯರಾಗಿ ಅವರು ಬಹುಶಃ ಇವತ್ತು ಚಿಕಿತ್ಸೆಗೆ ಇಲ್ಲಿ ಅಡ್ಮಿಟ್ ಆಗಿದ್ದರು. ಇವತ್ತು ಕಂಡು ಸೌಜನ್ಯ ಭೇಟಿ ಮಾಡಿ ಮಾತುಕತೆ ಹುಷಾರಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ರಾಜ್ಯಂತ ಎಲ್ಲ ಕೂಡ ಪ್ರಾಥಮಿಕ ಆಶೀರ್ವಾದ ಅವರ ಮೇಲೆ ಇದೆ. ಮುಖ್ಯಮಂತ್ರಿಯಿಂದ ಕುಮಾರಸ್ವಾಮಿ ಅವರು ಅಸೌಖ್ಯರಾಗಿ ಅವರು ಬಹುಶಃ ಇವತ್ತು ಚಿಕಿತ್ಸೆಗೆ ಇಲ್ಲಿ ಅಡ್ಮಿಟ್ ಆಗಿದ್ದರು. ಇವತ್ತು ಕಂಡು ಸೌಜನ್ಯ ಭೇಟಿ ಮಾಡಿ ಮಾತುಕತೆ ಹುಷಾರಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ರಾಜ್ಯಂತ ಎಲ್ಲ ಕೂಡ ಪ್ರಾಥಮಿಕ ಆಶೀರ್ವಾದ ಅವರ ಮೇಲೆ ಇದೆ. ಹೌದು, ತುಂಬ ಹೊತ್ತು ಮಾತಾಡಿದೆ ಎಲ್ಲ ವಿಚಾರ ಜನರಲ್ ಆಗಿ. ಇಲ್ಲ, ಗುಣಮುಖರಾಗಿದ್ದಾರೆ, ಆಗ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಬಹುಶಃ ಇವತ್ತು ಡಾಕ್ಟ್ರನ ಆದೇಶ, ಡಾಕ್ಟ್ರನವರ ಸಜೆಷನ್ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ತಾರೆ. ಇಲ್ಲ, ಅದು ಡಾಕ್ಟ್ರ್ ಹೇಳ್ತಾರಲ್ಲ, ನಾನು ಹೇಳಿಕ್ಕೆಲ್ಲ ಇಲ್ಲ. ಅದೇನು ಅವ್ರು ಗುಣಮುಖರಾಗಿದ್ದಾರೆ, ಮಾತಾಡ್ತಾರೆ, ಚೆನ್ನಾಗಿ ಚರ್ಚೆ ಆಗಿದ್ದಾರೆ. ಸಲಹೆ ಏನಾದರೂ ಕೊಟ್ಟರು ಸರ್, ಆರೋಗ್ಯ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಕಾಳಜಿ ತಗೊಳ್ಳಿ? ಇಲ್ಲ, ಅದೆಲ್ಲ ಕೂಡ ಡಾಕ್ಟ್ರ್ ಹೇಳ್ತಾರೆ. ಇಲ್ಲ, ಅದೇ ಮಾಜಿ ಮುಖ್ಯಮಂತ್ರಿಯಿಂದ ಕುಮಾರಸ್ವಾಮಿ ಅವರು ಅಸೌಖ್ಯರಾಗಿ ಅವರು ಬಹುಶಃ ಇವತ್ತು ಚಿಕಿತ್ಸೆಗೆ ಇಲ್ಲಿ ಅಡ್ಮಿಟ್ ಆಗಿದ್ದರು. ಇವತ್ತು ಕಂಡು ಸೌಜನ್ಯ ಭೇಟಿ ಮಾಡಿ ಮಾತುಕತೆ ಹುಷಾರಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ರಾಜ್ಯಂತ ಎಲ್ಲ ಕೂಡ ಪ್ರಾಥಮಿಕ ಆಶೀರ್ವಾದ ಅವರ ಮೇಲೆ ಇದೆ. ಮುಖ್ಯಮಂತ್ರಿಯಿಂದ ಕುಮಾರಸ್ವಾಮಿ ಅವರು ಅಸೌಖ್ಯರಾಗಿ ಅವರು ಬಹುಶಃ ಇವತ್ತು ಚಿಕಿತ್ಸೆಗೆ ಇಲ್ಲಿ ಅಡ್ಮಿಟ್ ಆಗಿದ್ದರು. ಇವತ್ತು ಕಂಡು ಸೌಜನ್ಯ ಭೇಟಿ ಮಾಡಿ ಮಾತುಕತೆ ಹುಷಾರಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ರಾಜ್ಯಂತ ಎಲ್ಲ ಕೂಡ ಪ್ರಾಥಮಿಕ ಆಶೀರ್ವಾದ ಅವರ ಮೇಲೆ ಇದೆ. ಹೌದು, ತುಂಬ ಹೊತ್ತು ಮಾತಾಡಿದೆ ಎಲ್ಲ ವಿಚಾರ ಜನರಲ್ ಆಗಿ. ಇಲ್ಲ, ಗುಣಮುಖರಾಗಿದ್ದಾರೆ, ಆಗ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಬಹುಶಃ ಇವತ್ತು ಡಾಕ್ಟ್ರನ ಆದೇಶ, ಡಾಕ್ಟ್ರನವರ ಸಜೆಷನ್ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ತಾರೆ. ಇಲ್ಲ, ಅದು ಡಾಕ್ಟ್ರ್ ಹೇಳ್ತಾರಲ್ಲ, ನಾನು ಹೇಳಿಕ್ಕೆಲ್ಲ ಇಲ್ಲ. ಅದೇನು ಅವ್ರು ಗುಣಮುಖರಾಗಿದ್ದಾರೆ, ಮಾತಾಡ್ತಾರೆ, ಚೆನ್ನಾಗಿ ಚರ್ಚೆ ಆಗಿದ್ದಾರೆ. ಸಲಹೆ ಏನಾದರೂ ಕೊಟ್ಟರು ಸರ್, ಆರೋಗ್ಯ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಕಾಳಜಿ ತಗೊಳ್ಳಿ ಅಂತ ಹೇಳಿ? ಇಲ್ಲ, ಅದೆಲ್ಲ ಕೂಡ ಡಾಕ್ಟ್ರ್ ಹೇಳ್ತಾರೆ.